ನಾವೆಲ್ಲರೂ ಕೂಡ ಗಟ್ಟಿಮೇಳ ಧಾರಾವಾಹಿಯನ್ನು ಇಷ್ಟಪಟ್ಟಿದ್ದೇವೆ. ಗಟ್ಟಿಮೇಳ ಧಾರಾವಾಹಿ 900 ಸಂಚಿಕೆಗಳನ್ನು ಪೂರ್ತಿ ಮಾಡಿಕೊಂಡು ಮುಂದೆ ಸಾಗುತ್ತಿದೆ. 4 ಜನ ಅಕ್ಕ ತಂಗಿಯರು, ಅದ್ಭುತವಾದಂಥ ಕತೆ. ಈ ಧಾರಾವಾಹಿ ಶುರುವಾಗಿ ಒಂದು 3 ವರ್ಷಗಳು ಕಳೆಯುತ್ತಾ ಬಂದಿದೆ. ಸೂಪರ್ ಆಗಿ ಧಾರಾವಾಹಿ ಪ್ರಸಾರವಾಗ್ತಿದೆ. ಅಭಿಮಾನಿಗಳ ನೆಚ್ಚಿನ ಧಾರಾವಾಹಿ, ಅಲ್ಲದೆ TRPಯಲ್ಲೂ ಕೂಡ ಮುಂಚೂಣಿಯಲ್ಲಿದೆ. ಇದರಲ್ಲಿ ಕೊನೆಯ ಹುಡುಗಿ ಅಂಜಲಿ ಪಾತ್ರವನ್ನು ನೀವೆಲ್ಲರೂ ಕೂಡ ನೋಡಿರ್ತೀರಾ. ಈಕೆಯ ನಿಜವಾದ ಹೆಸರು ಮಾತಿ ಅಂತ. ಇತ್ತೀಚೆಗಷ್ಟೇ ಗುರು ಶಿಷ್ಯರು ಅಂತ ಶರಣ್ ಅವರ ಸಿನಿಮಾ ಬಂತಲ್ಲ, ಅದರಲ್ಲೂ ಕೂಡ ಮಾತಿ ನಡೆಸಿದ್ದಾರೆ. ಅದ್ಭುತವಾದಂಥ ಪಾತ್ರವನ್ನು ನಿಭಾಯಿಸಿದ್ದಾರೆ. ಈಕೆಯ ಬಗ್ಗೆ ಏನಕ್ಕೆ ಇವತ್ತು ಹೇಳ್ತಾ ಇದ್ದೀವಿ ಅಂದರೆ, ಇವರಿಗೆ ಈಗ ಲವ್ವರ್ ಎಂಟ್ರಿ ಆಗಿದೆ. ಹೌದು, ಗಟ್ಟಿಮೇಳ ಧಾರಾವಾಹಿ ನೋಡ್ತಿದ್ರೆ ಗೊತ್ತೇ ಇರುತ್ತೆ, ಇದೀಗ ಲವ್ವರ್ ಆಗಿ ಹೊಸ ಯುವ ನಟನ ಎಂಟ್ರಿ ಆಗಿದೆ. ಇತನ ಹೆಸರು ವಿವೇಕ್ ಮಂಜುನಾಥ್ ಅಂತ. ಇನ್ಮೇಲೆ ಅಂಜಲಿಯ ಲವ್ವರ್ ಪಾತ್ರದಲ್ಲಿ ಇವರೇ ನಡೆಸೋದು. ಇನ್ಮೇಲೆ ಪ್ರತಿನಿತ್ಯ ಧಾರಾವಾಹಿಯಲ್ಲಿ ನೀವು ಇವರನ್ನ ನೋಡ್ಬೋದು, ಲವ್ವರ್ ಆಗಿ ಇನ್ನು ಮುಂದೆ ಕಾಣಿಸ್ಕೊಳ್ತಾರೆ. ನಿಜಕ್ಕೂ ಇಬ್ಬರು ಕೂಡ ಲವ್ ಮಾಡ್ತಾರ, ಯಾವ ರೀತಿ ಇವರ ಪಾತ್ರ ಮುಂದುವರಿಯುತ್ತೆ, ಇಬ್ಬರು ಕೂಡ ತುಂಬಾ ಹೆಸರುವಾಸಿ ಆಗ್ತಾರ, ಫೇಮಸ್ ಆಗ್ತಾರ, ಮನೆಯವರಿಗೆ ಅಂಜಲಿ ಲವ್ ಮಾಡ್ತಿರುವಂತ ವಿಷಯ ಗೊತ್ತಾಗುತ್ತಾ, ಮುಂದೆ ಯಾವ ರೀತಿ ಟ್ವಿಸ್ಟ್ಗಳು ಪ್ರಸಾರವಾಗುತ್ತೆ ಸಂಚಿಕೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಂಜಲಿ ಮತ್ತು ವಿವೇಕ್ ಜೋಡಿಯಾಗಿದೆ ಧಾರಾವಾಹಿಯಲ್ಲಿ ಇವರ ನಟನೆ. ನಿಮಗೂ ಕೂಡ ಇಷ್ಟ, ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ, ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.